ಏನಾದರೂ ಸಾಕ್ಷಿ ಇದ್ದರೆ ನಮಗೆ ಕೊಡಿ ಎಂದು ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಹೇಳಿದ್ದಾರೆ. ನಾವು ಯಾವ ಅಮಾಯಕರನ್ನು ಅರೆಸ್ಟ್ ಮಾಡಿಲ್ಲ ಎಂದು ಪೊಲೀಸ್ ಆಯುಕ್ತ ಕಮಲ್ ಪಂತ್ ಹೇಳುವ ಮೂಲಕ ಅಮಾಯಕರನ್ನು ಬಂಧಿಸಿದ್ದಾರೆ ಎನ್ನುವವರಿಗೆ ಉತ್ತರ ಕೊಟ್ಟಿದ್ದಾರೆ. ಪರಿಸ್ಥಿತಿಯ ಅವಲೋಕನಕ್ಕೆ ಬಂದಿದೆ. ಈಗ ಇಲ್ಲಿ ಎಲ್ಲವೂ ಮಾಮೂಲಿಯಂತೆ ಇದೆ. ಹಗಲು ಕರ್ಫ್ಯೂ ಇಲ್ಲ, ರಾತ್ರಿ ಕರ್ಫ್ಯೂ ಮುಂದುವರೆದಿದೆ ಅಂತ ಕಮಿಷನರ್ ವರದಿದಾರರಿಗೆ ತಿಳಿಸಿದರು. ಇವತ್ತು ಕರ್ಫ್ಯೂ ತೆರವು ಆದ ಮೇಲೆ ಯಾವ ಪರಿಸ್ಥಿತಿ ಇದೆ ಎನ್ನುವುದನ್ನು ನೋಡೋಕೆ ಬಂದಿದ್ದೆ. ತನಿಖೆ ಯಾವ ರೀತಿ ನಡೆಯುತ್ತಿದೆ, ಮುಂದೆ ಏನು ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡಿದ್ದೀವಿ. ನಮಗೆ ಯಾವುದೇ ರೀತಿಯ ಒತ್ತಡ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಶಾಂತಿ ಸಭೆಯನ್ನು ಮಾಡುತ್ತಿದ್ದೇವೆ. ತನಿಖೆ ಸಮಯ ಆಗಿರುವ ಕಾರಣ ಕೆಲ ಮಾಹಿತಿಗಳನ್ನು ಹಂಚಿಕೊಳ್ಳೋಕೆ ಆಗಲ್ಲ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ತಿಳಿಸುತ್ತೀವಿ. ನಾವು ಯಾವ ಅಮಾಯಕರನ್ನು ಅರೆಸ್ಟ್ ಮಾಡಿಲ್ಲ. ಯಾರೇ ಬಂದರೂ ಸೂಕ್ತ ಮಾಹಿತಿ ಕೊಡುತ್ತೀವಿ. ನಾವು ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡುತ್ತೀವಿ. ಜನರ ಬಳಿ ಏನಾದರೂ ಸಾಕ್ಷಿ ಇದ್ದರೆ ನಮಗೆ ಕೊಡಿ ಎಂದು ಕಮಲ್ ಪಂತ್ ತಿಳಿಸಿದರು. ಇವತ್ತು ಕರ್ಫ್ಯೂ ರಿಲ್ಯಾಕ್ಸ್ ಆದಮೇಲೆ ನಾನು ಈ ಕ್ಷೇತ್ರದಲ್ಲಿ ಏನು ಸಿಚುವೇಶನ್ ಇದೆ ಮತ್ತು ನಮ್ಮ ಸಿಬ್ಬಂದಿಯವ್ರದ್ದು ಮನೋಸ್ಥೈರ್ಯವನ್ನು ಕೂಡ ಹೆಚ್ಚಿಸಲು, ಆಮೇಲೆ ಇಲ್ಲಿ ನಡೀತಿರುವ ತನಿಖೆಯನ್ನು ಕೂಡ ಯಾವ ಥರ ತನಿಖೆ ಯಾವ ಥರ ನಡೀತಾ ಇದೆ ಅದಕ್ಕೆ ವಿಶ್ಲೇಷಣೆ ಮಾಡಲಿಕ್ಕೆ ನಾನು ಇವತ್ತು ಬಂದಿದ್ದೀನಿ. ಮತ್ತು ಇಲ್ಲಿ ಕೆಲವು ನಿರ್ಧಾರಗಳು ತಗೋಬೇಕಾಗಿದೆ, ಅದಕ್ಕೆ ಕೂಡ ಅಧಿಕಾರಿಗಳ ಜೊತೆ ಮಾತಾಡಿ ಆ ನಿರ್ಧಾರವನ್ನು ತಗೊಂಡಿದ್ದೀನಿ. ಮತ್ತು ಎಲ್ಲ ಅಧಿಕಾರಿ ಜೊತೆ ಕೂತ್ಕೊಂಡು ಮುಂದಕ್ಕೆ ಯಾವ ಥರ ವ್ಯವಸ್ಥೆ ಇದು ನಾವು ಇಲ್ಲಿ ಪೊಲೀಸ್ ವ್ಯವಸ್ಥೆ ಬಲಪಡಿಸಬೇಕು ಆ ಬಗ್ಗೆ ಕೂಡ ನಾನು ಚರ್ಚೆ ಮಾಡಿದ್ದೀನಿ. ಸೊ ಸದ್ಯಕ್ಕೆ ಆ ಥರ ಯಾವ ಥರದ್ದು ನಮಗೆ ಇಲ್ಲಿ ಗಾಬರಿ ಆಗೋದು, ಎಂಗ್ಸೈಟಿ ಆಗೋದು, ಯಾವುದೋ ಟೆನ್ಷನ್ ಆಗೋ ವಿಷಯನೇ ಇಲ್ಲ. ಆರಾಮಾಗಿ ಸಹಜಾಗಿ ಜೀವನದಲ್ಲಿ ನಡೀತಾ ಇದೆ. ಮುಂದಕ್ಕೆ ಬಂದೋಬಸ್ತ್ ಈಗ ರಾತ್ರಿ ವೇಳೆ ಕರ್ಫ್ಯೂ ಇರ್ತಿರುತ್ತದೆ, ಹಾಗಲೂ ಹೊತ್ತು ಸಾಮಾನ್ಯವಾಗಿದೆ. ನೀವೆಲ್ಲ ನಮಗೆ ಭಾಳ ಸಹಕಾರ ಕೊಟ್ಟಿದ್ರಿ. ನಿಮ್ಮ ಹತ್ರ ಕೂಡ ಇದಕ್ಕೆ ಏನಾದರೂ ಆ ಘಟನೆ ಬಗ್ಗೆ ಏನಾದರೂ ಸಾಕ್ಷಿಗಳು ಇದ್ದರೆ ದಯವಿಟ್ಟು ಕೊಡಿ ಅಂತ ನಾನು ನಿಮ್ಮ ಕಂತ ನಿಮಗೇನೆ ಕೇಳ್ತೀನಿ, ಜನರಿಗೂ ಕೇಳ್ತೀನಿ. ಇಲ್ಲ ಇಲ್ಲ, ನಾವು ಅರೆಸ್ಟ್ಗಳು ತುಂಬ ಆಗ್ತಿರೋದ್ರಿಂದ ಅಮಾಯಕರಿದ್ದಾರೆ ಅನ್ನೋದು ಮತ್ತೆ ಮಾಹಿತಿಗಳು ಕೇಳಿ ಬರ್ತಾ ಇರೋದ್ರಿಂದ ಇಲ್ಲ ಫೋನ್ ಮಾಡಿ ಒಂದಷ್ಟು ವಾರ್ನ್ ಮಾಡ್ತಿದ್ದಾರೆ ಅಂತ. ಆ ಥರ ಏನೂ ಇಲ್ಲ, ಆ ಥರ ಇಲ್ಲ. 30 ವರ್ಷ ನಾವು ಸರ್ವಿಸ್ ಮಾಡಿ ಬಂದಿದ್ದೀವಿ, ಈ ಥರ ಭಾಳ ಪ್ರಮೇಯಗಳನ್ನು ನೋಡಿದ್ದೀವಿ. ಆ ಥರ ಯಾರು ಪ್ರಮೇಯ ಯಾವಾಗಲೂ ಆಗಿಲ್ಲ, ಈಗಲೂ ಆಗಲ್ಲ. ಇಲ್ಲ, ತನಿಖೆ ಬಗ್ಗೆ ನಾನು ನೋಡಿ ಇದೆ ಹೇಳಲ್ಲ. ಈಗ ತಂಡ ಇದೆ, ಅದೇ ದಾರ ಬೇರೆ ಅಧಿಕಾರಿಯವರು ಅದಕ್ಕೆ ಮಾಡ್ತಾಯಿದ್ದಾರೆ. ತನಿಖೆ ನಾವು ಕೋರ್ಟ್ಗೆಲ್ಲ ವರದಿ ಕಳಿಸ್ಬೇಕಾಗತ್ತದೆ, ಆ ಪ್ರಕಾರ ಅದಕ್ಕೆ ನಾನು ಇನ್ನು ಯಾವ ವಿಷಯ ಬಗ್ಗೆ ಇಲ್ಲಿ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಆಗಲ್ಲ. ಇಲ್ಲ ಇಲ್ಲ, ಈಗ ನೋಡಿ, ಈಗ ಈಗ ಜನ ನಂತರ ಬಂದು ಮಾತಾಡ್ತಾಯಿದ್ದಾರೆ, ಅವರು ಅಲ್ಲ ಸಹಯೋಗ ಕೊಡ್ತೀವಿ ಅಂತ ಹೇಳಿದ್ದಾರೆ ಮೊದಲೇ. ಈಗ ನೋಡಿ, ಇವತ್ತು ಕರ್ಫ್ಯೂ ರಿಲ್ಯಾಕ್ಸ್ ಆಗಿದೆ, ಶಾಂತಿ ಸಭೆ ನೋಡಿ, ಇದು ಏನು ಯಾವ ಅಲ್ಲಿ ಸಮಸ್ಯೆನೇ ಇಲ್ಲಲ್ಲ. ಅಂದರೆ ಸಮಸ್ಯೆ ಇದು ಯಾರೋ ನಡುವೆ ಸಮಸ್ಯೆ ಇಲ್ಲಲ್ಲ, ಇದು ಕೆಲವು ಮಿಸ್ಚೀಫ್ ಮಾಡಿದ್ದಾರೆ ಅದಕ್ಕೆ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಅವರು ಯಾರು ಶಾಂತಿ ಸಭೆ ಏನೋ ಬೇರೆ ಬೇರೆ ಗ್ರೂಪ್ ಮಧ್ಯದಲ್ಲಿ ಆದರೆ ಇದ್ದರೆ ಅದು ವಿಷಯ ಬರುತ್ತೆ. ಹೌದು, ಈ ಪ್ರಕ್ರಿಯೆ ಪೂರ್ಣ ಆಗಲಿ, ಯಾರು ಬಂದರೆ ನಮಗೆ ಮಾತಾಡಲಿಕ್ಕೆ ಬರ್ತಾರೆ ಅವ್ರ ಜೊತೆ ನಾವು ಖಂಡಿತ ಅವರು ಸುಝಾವುಗಳನ್ನು ಅವರು ಸಲಹೆಗಳನ್ನು ನಾವು ಗಮನಕ್ಕೆ ತಗೊಳ್ತೀವಿ ಅಂತ ಹೇಳ್ಬೋದು. ಸರ್, ಇನ್ನೊಂದು ಹೋಮ್ ಮಿನಿಸ್ಟರ್ ಇವತ್ತು ಹೇಳಿದ್ದಾರೆ. ಇಲ್ಲ, ಇದು ನಾನು ಬೇರೆ ಯಾವುದು ಮಾಡಲ್ಲ. ಇಲ್ಲ, ಈಗ ಸ್ಟೇಷನ್ ವಿಸಿಟ್ ಕೊಟ್ಟು ನಾನು ಬೆಳಗ್ಗೆಯಿಂದ ಮೊದಲ ಟ್ರಾಫಿಕ್ ವಿಷಯಕ್ಕೆ ಹೋಗಿದೆ, ಈಗೆಲ್ಲ ಬರ್ತಾ ಈಗ ಇಲ್ಲಿ ಬಂದಿದ್ದೀನಿ. ನಾನೇನು ಯಾವ ವಿಷಯ ನೀವು ಹೇಳ್ತೀರಾ ಅದಕ್ಕೇನು ವಿಷಯ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ ಟೆರರಿಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಅರೆಸ್ಟ್ಗಳು ಆಗಿದ್ದಾವೆ. ಇಲ್ಲ, ಈಗ ನಾನು ನಿಮಗೆ ಹೇಳಿದ್ದೀನಿ ತನಿಖೆ ವಿಷಯ ಬಗ್ಗೆ. ಇದು ನಾನು ಬಹಳ ಈ ಹಂತದಲ್ಲಿ ಯಾವ ವಿಷಯ ಮಾತಾಡಲಿಕ್ಕೆ ಸರಿ ಆಗಲ್ಲ. ಓಕೆ, ಬರೀ ಇವತ್ತು ಸ್ಟೇಷನ್ ವಿಷಯ ಏನಾದರೂ ಕೇಳಿದ್ರೆ ಕೇಳಿ. ಈಗ ಕಾಂಪೋಸಿಷನ್ ಆಗ್ಬೋದು, ಪರಿಹಾರಗಳಾಗ್ಬೋದು, ಮತ್ತೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರೆ. ಅವ್ರು ಕಳೆದ ಒಂದು 30-35 ಬೈಕ್ ಅವರೆಲ್ಲ EMI ಮಾಡಿ ತಗೊಂಡಿದ್ರು, ಈ ತರ ತುಂಬಾ ಕಷ್ಟದಲ್ಲಿ ತಗೊಂಡಿದ್ದಂತ ವೆಹಿಕಲ್ಸ್ಗಳು ಬರ್ನ್ ಆಗಿದ್ದಾವೆ. ನಿಮ್ಮ ಸಿಬ್ಬಂದಿಗಳು ವಾಹನಗಳು ಸುಟ್ಟು ಹೋಗಿರೋದಕ್ಕೆ ಏನಾದ್ರು ಸ್ಪೆಷಲ್ ಪ್ರೊವಿಷನ್ಸ್ ಅಲ್ಲಿ ಏನಾದರೂ ಉಂಟಾ ಸರ್, ಅವರಿಗೆ ಅನುಕೂಲ ಆಗೋದು? ಇನ್ಶೂರೆನ್ಸ್ ಈಗ ಪೊಲೀಸರು ನಮ್ಮವರೇ, ಇವೆಲ್ಲ ಆಗಿದೆ ಮೊನ್ನೆ ಪೊಲೀಸರಿಗೆ ಕಾಪಾಡೋಕ್ಕೆ ಅಲ್ವಾ, ಶಾಂತಿ ವ್ಯವಸ್ಥೆ ಕಾಪಾಡಲಿಕ್ಕೆ ಪೊಲೀಸರು ಕಾಪಾಡಲಿ, ಅದಕ್ಕೆ ಪೊಲೀಸವ್ರಿಗೆ ಏನು ತೊಂದರೆ ಆಗಿದೆ ಅದಕ್ಕೆ ನೋಡೋ ನಮ್ಮ ಜವಾಬ್ದಾರಿ. ಖಂಡಿತ ಅದು ನೋಡಿರ್ಬೇಕು. ಇವತ್ತು ಪೊಲೀಸವ್ರಿಗೆ ಮಾತಾಡಿದ್ದೀನಿಲ್ಲ, ಸರಿ, ಇವತ್ತು ಬರೋ ಉದ್ದೇಶನೇ ಪೊಲೀಸರು ಮಾತಾಡೋದಿತ್ತು. ಸೊ ನೀವು ಹೇಳೋದು ಕರೆಕ್ಟ್ ಅದೆ, ಅದೇ ನಾವು ಪೊಲೀಸವ್ರಿಗೆ ಖಂಡಿತ ಅವ್ರ ಬಗ್ಗೆ ನಾವು ಇವತ್ತು ಮಾತಾಡೋಕ್ಕೆ ಬಂದಿದ್ದೀನಿ. ಈಗ ಮೀಟಿಂಗ್ದ ನಮ್ಮಲ್ಲಿ ಕೂಡ ಕರೆಸಿಕೊಂಡ್ಬೋದು ಅವರೆಲ್ಲ, ಸರಿ ಇಲ್ಲಿ ಮಾತಾ. ಈಗ ನಾವು KG Halli ಕೂಡ ಸಿಬ್ಬಂದಿಯವರು ಮಾತಾಡಲಿಕ್ಕೆ ನಾವು ಹೋಗ್ತೀವಿ. ಅವ್ರ ಕಷ್ಟ ನೋಡಿರಿ, ಇದು ವಿಷ್ಯೂ ನಾವು ಡಿಸ್ಕಸ್ ಇಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಆಗಲ್ಲ. ಅದನ್ನ ನೋಡಿಕೊಂಡು ಅವ್ರದ್ದು ಏನೇ ಪರಿಸ್ಥಿತಿ ಅಲ್ಲ ಮಾಡೋಣ. ಈಗ
ಇಲ್ಲ ನನಗೆ ಅದು ಯಾರು ಹೇಳಲೇ ಇಲ್ಲ ಅವರು ಏನು ಹೇಳ್ತಾರೆ ಈಗ ಅಲ್ಲ ಈ ಸ್ಟೇಷನ್ಲ್ಲಿ ಇದ್ದಾರಲ್ಲ ಯಾರಿಗೆ ಇದು ಆ ಥರ ಇರೋ ಸಮಸ್ಯೆ ಇಲ್ಲ ಇಲ್ಲಿ ಇದ್ದೀನಿ ನೋಡಿ ನಾನೀಗ ಒಂದು ಗಂಟೆಯಿಂದ ಇಲ್ಲಿ ಇದ್ದೀನಿ ನೀವೇ ನೋಡ್ತಾ ಇದ್ದೀನಿ ನಾನೆಲ್ಲ ಅಲ್ಲಿ ಕೂಡ ಎಲ್ಲ ಕಡೆ ಹೋಗಿ ಬಂದಿದ್ದೀನಿ ಅಂತ ಏನು ವಿಷಯ ಯಾರು ಬಂದರೆ ಖಂಡಿತ ನಾವು ಅವ್ರಿಗೆ ಮಾಹಿತಿ ಕೊಡ್ತೀವಿ ನಾವು ಮಾಹಿತಿ ಕಾನೂನು ಪ್ರಕಾರ ಏನು ಮಾಡಬೇಕು ಎಲ್ಲ ಮಾಡ್ತೀವಿ ಇಲ್ಲ ಕಾನೂನು ಪ್ರಕಾರ ಏನು ಮಾಡಬೇಕು ನಾವು ಕೊಡ್ತೀವಿ ಯಾಕಂದರೆ ನಾಡೆ ಇಲ್ಲ ಅಂದರೆ ಕೋರ್ಟ್ಗೆ ನಾವು ಉತ್ತರ ಕೊಡಬೇಕಾಗುತ್ತಲ್ಲ ಅದಕ್ಕೆ ನಾವು ಕಾನೂನು ಬಿಟ್ಟು ಏನು ಕೆಲಸ ಮಾಡಲಿಕ್ಕೆ ಹೋಗಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೀಕ್ಷಕರೇ ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು